ಆತ್ಮೀಯ ಎಲ್ಲರಿಗೂ ನಮಸ್ಕಾರಗಳು ಸ್ಟೂಡೆಂಟ್ ಅಚೀವ್ಮೆಂಟ್ ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಒಂದು ಸ್ಕೂಲ್ ವೆಬ್ಸೈಟ್ನಲ್ಲಿ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂಥ ಒಂದು ಹೊಸ ಅಪ್ಡೇಟನ್ನು ಬಿಡಲಾಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾಲಿಗೆ ಸಂಬಂಧಿಸಿದಂತೆ ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ಅಪ್ಡೇಟ್ ಯಾವ ರೀತಿ ಯೂಸ್ ಆಗುತ್ತೆ ನಮಗೆ ಅಂತ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ನಲ್ಲಿ ಹೋಗಿ ಟೀಚರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಹೋಗಬೇಕು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಹೋಗಿ ಇಲ್ಲಿ ಇಂಡಿವಿಜುವಲ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತ ಕ್ಲಿಕ್ ಮಾಡಿ ಸೊ ಇಂಡಿವಿಜುವಲ್ ಟಿ ಸಿ ಇಶ್ಯೂ ಅಂತ ಕ್ಲಿಕ್ ಮಾಡಿ ನಾವು ಮುಂದೆ ಹೋಗಬೇಕು ಇಲ್ಲಿ ನಾವೇನು ಮಾಡಿರ್ತೀವಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿರ್ತೀವಿ ನಾನು ಟೆಂತ್ ಅಂತ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿರ್ತೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೊ ಪ್ರಸ್ತುತ ಸಾಲಿನಲ್ಲಿ ಟೆಂತ್ ಇದೆ ಈಗ ಟಿ ಸಿ ಇಶ್ಯೂ ಟೈಪ್ ಬರುತ್ತೆ ಟಿ ಸಿ ಇಶ್ಯೂ ಟೈ ಟೈಪ್ ಅಂತ ಬಂದಾಗ ಇಲ್ಲಿ ಏನಾಗಿದೆ ನಾವು ಕಳೆದ ಎರಡು ಸಾವಿರದ ಎಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆ ವಿದ್ಯಾರ್ಥಿಗೆ ಒಂಬತ್ತನೇ ತರಗತಿ ಮಗುವಿಗೆ ಪ್ರಮೋಟ್ ಮಾಡಿ ಹತ್ತನೇ ತರಗತಿಗೆ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಈಗ ಅಡ್ಮಿಟ್ ಮಾಡಿಕೊಂಡಿದ್ದೀವಿ ಈಗ ಆ ಮಗು ಏನು ಹೇಳ್ತಾ ಅಂದರೆ ಸರ್ ನನಗೆ ಟಿ ಸಿ ಕೊಡಿ ಹತ್ತನೇ ತರಗತಿಯನ್ನು ನಾನು ಬೇರೆ ಶಾಲೆಯಲ್ಲಿ ಕಲಿತೀನಿ ಅಂತ ಸೊ ಅವಾಗ ಏನಾಗ್ತಾ ಇತ್ತು ಅಂದರೆ ಆ ಆಪ್ಷನ್ಸ್ ಇರಲಿಲ್ಲ ಇಲ್ಲಿ ನೋಡಿ ಟಿ ಸಿ ಇಶ್ಯೂ ಟ್ಯಾಪ್ನಲ್ಲಿ ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಇಲ್ಲಿ ನಮಗೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಅಂದರೆ ಈ ಕರೆಂಟ್ ಅಕಾಡೆಮಿಕ್ ಇಯರ್ನಲ್ಲಿ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಆ ಟಿ ಸಿ ಜನ್ರೇಟ್ ಆದಾಗ ಸದರಿ ಓದುತ್ತಿರುವ ರುವ ತರಗತಿ ಅಂದಾಗ ಟೆನ್ ತರಗತಿ ಆಗುತ್ತೆ ಮುಂದಿನ ತರಗತಿಗೆ ಏನು ಬಡ್ತಿ ಮಾಡಲಿಕ್ಕೆ ಆಹಾರನಿದ್ದಾನೆ ಅಂದರೆ ಅನರ್ಹ ಅಂತ ಅಲ್ಲಿ ಬರ್ತದೆ ನೋಡಿ ಭಾಳ ಈಸಿಯಾಗಿ ಇದು ಯಾಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತು ಅಂದರೆ ವಿಶೇಷವಾಗಿ ಐದನೇ ತರಗತಿ ಮಕ್ಕಳಿಗೆ ಏನಾಗಿತ್ತು ಅಂದರೆ ಐದನೇ ತರಗತಿ ಮಕ್ಕಳನ್ನು ಪ್ರಮೋಟ್ ಮಾಡಿ ಆರನೇ ತರಗತಿಗೆ ಅಡ್ಮಿಷನ್ ವಿತ್ ಪ್ರಮೋಷನ್ ಮಾಡಲಾಗಿತ್ತು ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿನಾಗಿತ್ತು ಮೊರಾರ್ಜಿಯಲ್ಲಿ ಬೇರೆ ಬೇರೆ ಒಂದು ವಸತಿ ಶಾಲೆಗಳಲ್ಲಿ ಅವರು ಸೆಲೆಕ್ಟ್ ಆಗಿದ್ದರು ಸೊ ಅವರಿಗೆ ನಾವು ಟಿ ಸಿಯನ್ನು ಕೊಡುವಾಗ ಅವರಿಗೆ ಆರನೇ ತರಗತಿ ಓದುತ್ತಿರುವಂಥ ಟಿ ಸಿಯನ್ನು ಕೊಡಬೇಕಾಗ್ತದೆ ಮತ್ತು ಅಲ್ಲಿ ಜನರೇಟ್ ಅಡ್ಮಿಟ್ ಕರೆಂಟ್ ಅಕೆಡ್ಮಿಕೆಂಬ ಆಪ್ಷನ್ಸೇ ಇರಲಿಲ್ಲ ಸೊ ಇದರಿಂದ ಸಾಕಷ್ಟು ಅಡ್ಮಿಷನ್ಸ್ಗಳು ಮಿಸ್ ಆಗ್ತಾ ಇತ್ತು ಪಾಲಕರು ಆಕ್ರೋಶವನ್ನು ಇದ್ದರು ಆ ಒಂದು ಹಿನ್ನೆಲೆಯಲ್ಲಿ ಈ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆಲ್ರೆಡಿ ಅಡ್ಮಿಟ್ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳನ್ನು ಟಿ ಸಿಯನ್ನು ಕೊಡಲಿಕ್ಕೆ ಇಲ್ಲಿ ಸಾ ಸಾಧ್ಯತೆ ಇದೆ ಇಲ್ಲಿ ಗಮನಿಸಬೇಕಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಪಾಯಿಂಟ್ ಏನಂದರೆ ಇಲ್ಲಿ ಓದುತ್ತಿರುವ ಒಂದು ತರಗತಿ ಏನಿದೆ ಕರೆಂಟ್ ಸ್ಟ್ಯಾಂಡರ್ಡ್ ಇರುತ್ತೆ ಕ್ಲಾಸ್ ಇರುತ್ತೆ ಮುಂದಿನ ತರಗತಿಗೆ ಬಡ್ತಿ ಮಾಡಲಿಕ್ಕೆ ಅರ್ಹತೆ ಹೊಂದಿದ್ದಾನೆ ಅಂದರೆ ಅನರ್ಹ ಇರುತ್ತೆ ಇಷ್ಟೊಂದು ನೀವು ಗಮನಿಸಬೇಕಾಗತ್ತೆ ಸೊ ಆದಮೇಲೆ ಈ ಒಂದು ವಿಡಿಯೋ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ರಿಲೇಟೆಡ್ ಆಗಿ ಖಂಡಿತವಾಗಿ ಕೂಡ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್ ಒಂದೇ ಮಾತರಂ